ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಬಿಜೆಪಿಯನ್ನ ಮತ್ತು ಪ್ರಧಾನಿಯನ್ನ ಅಲ್ಲಗಳೆಯುವುದನ್ನು ನಾವು ಸಾಮಾಜಿಕ ಮಾಧ್ಯಮದಲ್ಲಿ ನೋಡ್ತಾ ಇರ್ತೇವೆ ಇದೀಗ ಇವರು ಮಾಡಿದ ಮತ್ತೊಂದು ಎಡವಟ್ಟಿಗೆ ಶಿಕ್ಷೆ ಅನುಭವಿಸುವಂತಾಗಿದೆ ಹೌದು ಅವರಿಗೆ ಎರಡು ವರ್ಷ ಜೈಲು ಶಿಕ್ಷೆ ಖಚಿತವಾಗಿದೆ ಸದ್ಯ ಮೂವತ್ತು ದಿನ ಜಾಮೀನಲ್ಲಿ ರಿಲೀಫ್ ಆಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಲೋಕಸಭೆ ಚುನಾವಣೆಯ ಪ್ರಚಾರದ ವೇಳೆ ಕೋಲಾರದ ರ್ಯಾಲಿಯಲ್ಲಿ ಕಳ್ಳರೆಲ್ಲರಿಗೂ ಸಾಮಾನ್ಯವಾಗಿ ಮೋದಿ ಉಪನಾಮವೇ ಏಕಿರುತ್ತೆ ಅಂತ ಟೀಕೆ ಮಾಡಿದ್ದು ಇದರ ವಿರುದ್ಧ ಬಿಜೆಪಿ ನಾಯಕರು ದೂರನ್ನ ದಾಖಲಿಸಿದರು ಅದರಂತೆ ನಾಲ್ಕು ವರ್ಷಗಳ ನಂತರ ಇದೀಗ ಗುಜರಾತ್ನ ಸೂರತ್ ನ್ಯಾಯಾಲಯ ವಿಚಾರಣೆಯನ್ನ ನಡೆಸಿ ಮಹತ್ವದ ತೀರ್ಪು ನೀಡಿದೆ ರಾಹುಲ್ ಗಾಂಧಿ ದೋಷಿ ಎಂದು ತೀರ್ಪನ್ನು ಪ್ರಕಟಿಸಿದೆ ನೂರಕ್ಕೆ ನೂರು ಇವರೆಲ್ಲರೂ ಕೂಡ ಇದರಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ ನೀರವ್ ಮೋದಿ ಮೆಹುಲ್ ಚೋಕ್ಸಿ ವಿಜಯ್ ಮಾಲ್ಯ ಲಲಿತ್ ಮೋದಿ ಅನಿಲ್ ಅಂಬಾನಿ ನರೇಂದ್ರ ಮೋದಿ ನೀರವ್ ಮೋದಿ ಅವರು ಚೋಕ್ಸಿ ಅವರು ಲಲಿತ್ ಮೋದಿ ಅವರು ವಿಜಯ್ ಮಲ್ಯ ಅವರು ಅಂಬಾನಿ ಅವರು ಅವ್ರ ಜೊತೆಗೆ ನರೇಂದ್ರ ಮೋದಿ ಅವರು ಸೇರಿ ಈ ದೇಶದ ಜನರ ಹಣವನ್ನು ಕಳ್ಳತನ ಮಾಡಿದ್ದಾರೆ ಚೋರೋಕಾ ಗ್ರೂಪ್ ಕಳ್ಳತನ ಸ್ಪಷ್ಟವಾಗಿ ಎಲ್ರಿಗೂ ಗೋಚರ ಆಗ್ತಾ ಇದೆ ಚೋರೋಗಿ ಟೀಮ್ ಕಳ್ಳತನ ನಿಮ್ಗೆಲ್ಲ ಸ್ಪಷ್ಟವಾಗಿ ಕಾಣುವಂತ ರೀತಿನ ಆಗ್ತಾ ಇದೆ ಪೈಸಾ ಲೇತಾನೆ ಪೈಸಾ ಚೀನ್ ಛೋಟೆ ದಾರೋ ಸೇ ಅವ್ರು ಉಣಿ ಪಂದ್ರ ದೇತೆ ಈ ದೇಶದ ರೈತರ ಈ ದೇಶದ ಬಡವರ ಈ ದೇಶದ ಕಾರ್ಮಿಕರ ಈ ದೇಶದ ಜನರ ಹಣವನ್ನ ಕಳ್ಳತನ ಮಾಡಿ ಕೆಲವೇ ಕೆಲವರಿಗೆ ಮಾಡಿದ್ದಾರೆ ಎಲ್ಲ ಕಳ್ಳರು ಮೋದಿಯನ್ನ ಸಾಮಾನ್ಯ ಉಪನಾಮವನ್ನಾಗಿ ಮಾಡಿಕೊಂಡಿರುವುದು ಹೇಗೆ ಎಂದು ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ದದ್ದು ಅನೇಕ ಬಿಜೆಪಿ ಮುಖಂಡರನ್ನ ಆಕ್ರೋಶ ಭರಿತರನ್ನಾಗಿ ಮಾಡಿತ್ತು ಈ ಹೇಳಿಕೆಯ ವಿರುದ್ಧ ಬಿಜೆಪಿ ಶಾಸಕ ಮತ್ತು ಗುಜರಾತ್ನ ಮಾಜಿ ಸಚಿವ ಪೂರ್ಣೇಶ್ ಮೋದಿ ಅವರು ಕೂಡ ದೂರನ್ನ ನೀಡಿದ್ರು ರಾಹುಲ್ ಗಾಂಧಿಗೆ ಎರಡು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದ್ದ ಸೂರತ್ ನ್ಯಾಯಾಲಯ ಇದೀಗ ಮೂವತ್ತು ದಿನಗಳಿಗೆ ಜಾಮೀನು ಮಂಜೂರು ಮಾಡಿದೆ ರಾಹುಲ್ ಅವರು ತಮ್ಮ ವ್ಯಂಗ್ಯ ಮಾತುಗಳ ಮೂಲಕ ಮೋದಿ ಉಪನಾಮ ಹೊಂದಿರುವನ್ನೆಲ್ಲ ಪರೋಕ್ಷವಾಗಿ ನಿಂದಿಸಿದ್ದಾರೆ ಎಂದು ಅರ್ಜಿದಾರರ ಪರ ವಕೀಲರು ನ್ಯಾಯಪೀಠಕ್ಕೆ ಹೇಳಿದ್ದಾರೆ ರಾಹುಲ್ ವಿರುದ್ಧ ಮಾನನಷ್ಟ ಪ್ರಕರಣ ಕೂಡ ದಾಖಲಿಸಲಾಗಿತ್ತು ನ್ಯಾಯಾಲಯವು ಕಳೆದ ವಾರ ಎರಡೂ ಕಡೆಯ ಅಂತಿಮ ವಾದಗಳನ್ನು ಆಲಿಸಿದೆ ಮತ್ತು ನಾಲ್ಕು ವರ್ಷಗಳ ಹಿಂದಿನ ಮಾನನಷ್ಟ ಮೊಕದ್ದಮೆಯ ತೀರ್ಪನ್ನು ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಎಚ್ ಎಚ್ ವರ್ಮಾ ಅವರು ಆಲಿಸಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಮೋದಿ ಪ್ರಧಾನಿಯಾದ ಮೇಲೆ ಎಲ್ಲಾ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ ಅವರ ಬಗ್ಗೆ ಇಡೀ ದೇಶವೇ ಹಾಡಿ ಹೊಗಳ್ತಾ ಇದೆ ಆದರೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರು ಪ್ರತಿ ಸಲ ಮೋದಿ ಅವರ ಕಾರ್ಯವನ್ನ ಟೀಕೆ ಮಾಡ್ತಾನೆ ಇದೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿಗೆ ಸಮ ಆಗಲು ಸಾಧ್ಯವೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ